ಸಾಮಾನ್ಯವಾಗಿ ಡೆಂಗ್ಯೂ ಜ್ವರ ಹೆಚ್ಚಾಗಿ ಮಳೆಗಾಲದಲ್ಲೇ ಕಾಣಿಸ್ಕೊಳ್ಳೋದು, ಆ ರೋಗ ಕಾಣಿಸ್ಕೊಳ್ಳೋದು. ಡೆಂಗಿ ಜ್ವರ, ಡೆಂಗ್ಯೂ ಅಂತಾರೆ, ಡೆಂಗಿ ಅಂತಲೂ ಡೆಂಗಿ ಡೆಂಗ್ಯೂ ಅಂತಲೂ ಕರೀತಾರೆ, ಡೆಂಗಿ ಅಂತಲೂ ಕರೀತಾರೆ. ಯಾವ್ದಾದ್ರು ಬರ್ಕೊಳ್ಳಿ, ಡೆಂಗ್ಯೂ ಅಂತಲಾದ್ರು ಬರ್ಕೊಳ್ಳಿ, ಡೆಂಗಿ ಅಂತಲಾದ್ರು ಬರ್ಕೊಳ್ಳಿ. ಈ ಡೆಂಗಿ ಜ್ವರ ಇವತ್ತರಿಗೆ 7362 ಪ್ರಕರಣಗಳು ಪತ್ತೆಯಾಗಿದ್ದಾವೆ. 7362 ಪ್ರಕರಣಗಳು, ಅದರಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥದ್ದು, ಡೆಂಗಿ ಪಾಸಿಟಿವ್ ಆಗಿರ್ತಕ್ಕಂಥದ್ದು 703. This video presented by Peace Islamic International School Branch, Hagragar Road and Misbah Nagar, Gulbarga. Students getting education for both the worlds. Best academic English education. Diploma in Arabic. 2024 admission started. Contact and visit school for more details. ಇಲ್ಲಿ ಊರಿಗೆ ಡೆಂಗಿ ಜ್ವರದಿಂದ ಸತ್ತಿರೋರು 7 ಜನರು. ನಾನು ನಿನ್ನೆ ಟೆಕ್ನಿಕಲ್ ಕಮಿಟಿ ಮೀಟಿಂಗು ಕೂಡ ಮಾಡಿದ್ದಾರೆ. ಟೆಕ್ನಿಕಲ್ ಪರ್ಸನ್ಸ್ ಇದ್ದಾರಲ್ಲ, ಇದ್ರ ಬಗ್ಗೆ ಪರಿಣಿತರು, ಅವ್ರದ್ದು ಮೀಟಿಂಗ್ ಮಾಡಿದ್ದಾರೆ. ನಾನು ಹೇಳಿದ್ದೆ ದಿನೇಶ್ ಗುಂಡೂರಾವ್ ಅವರಿಗೆ, ಟೆಕ್ನಿಷಿಯನ್ಸ್ ಟೆಕ್ನಿಕಲ್ ಪರ್ಸನ್ಸ್ ಜೊತೆ ಮೀಟಿಂಗ್ ಮಾಡಿ ಅಂತ ಹೇಳಿದ್ದೆ. ಅವರು ಏನು ಸಲಹೆ ಕೊಡ್ತಾರೆ ಹಾಗೆ ಮಾಡಬೇಕು ಅಂತ ಹೇಳಿದ್ದೀನಿ. ಒಂದು, ಸೊಳ್ಳೆಗಳು ಎಲ್ಲಿ ಉತ್ಪಾದನೆ ಇರ್ತವೆ ಅವು ಸೊಳ್ಳೆಗಳನ್ನು ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಇವು ಒಳ್ಳೆ ನೀರಿನಲ್ಲಿ ಸೊಳ್ಳೆಗಳು ಇದನ್ನು ಮಾಡೋದು, ಲಾರ್ವಾ ಉತ್ಪಾದನೆ ಆಗ್ತಕ್ಕಂಥದ್ದು. ಇಲ್ಲಿ ಈ ಟಬ್ ಇದರಲ್ಲಿ ಡ್ರಮ್ನಲ್ಲಿ ನೀರಿಡ್ತೀವಿ, ಪಾತ್ರೆಗಳಲ್ಲಿ ನೀರಿಡ್ತೀವಿ, ಇನ್ನೆಲ್ಲೋ ಸ್ಟೋರೇಜ್ ಮಾಡಿರ್ತವೆ, ಹಳ್ಳಗಳಲ್ಲಿ ನೀರು ನಿಂತಿರ್ತದೆ, ಅಲ್ಲಿ ಒಳ್ಳೆ ನೀರಿದ್ರೆ ಎಲ್ಲ ಕಡೆ ಮಾಡ್ತವೆ. ಈ ಸೊಳ್ಳೆ ಕಚ್ಚಿರೋದ್ರಿಂದ ಬರೋದು ಇವು, ಈ ರೋಗ ಸೊಳ್ಳೆ ಕಚ್ಚಿರೋದ್ರಿಂದ ಬರೋದು. ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ರೋಗ ಅಲ್ಲ ಇದು. ಈಗ ಸೊಳ್ಳೆ ಕಚ್ಚಿ ಡೆಂಗಿ ಜ್ವರ ಬಂದಿದ್ರೆ ಇನ್ನೊಬ್ಬನಿಗೆ ಹರಡಲ್ಲ ಅದು. ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂದರೆ, ಹೆಲ್ತ್ ಡಿಪಾರ್ಟ್ಮೆಂಟ್ನವರಿಗೆ ಪ್ರತಿ ಜಿಲ್ಲೆಯಲ್ಲಿ ಒಂದು 10 ವಾರ್ಡ್ಸ್ನ ಡೆಂಗಿ ಜ್ವರ ಬಂದವರಿಗೆ ರಿಸರ್ವ್ ಮಾಡಿ ಅಂತ ಸಲಹೆ ಕೊಟ್ಟಿದ್ದೀನಿ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವಾರ್ಡ್ ಅಲ್ಲಪ್ಪ, ಆಸ್ಪತ್ರೆಯಲ್ಲಿ ಒಂದು ವಾರ್ಡ್ನಲ್ಲಿ 10 ಬೆಡ್ಗಳನ್ನು ರಿಸರ್ವ್ ಮಾಡಬೇಕು ಅಂತ ಹೇಳಿದೆ. ಇಡೀ ವಾರ್ಡ್ ಅಲ್ಲ, 10 ಬೆಡ್ಗಳು. ಯಾಕಂದರೆ ಒಂದೇ ವಾರ್ಡ್ನಲ್ಲಿ ಬಂದವ್ರನ್ನೆಲ್ಲ ಹಾಕ್ಬೋದು, ಯಾಕಂದ್ರೆ ಇದು ಒಬ್ಬರಿಂದ ಒಬ್ರಿಗೆ ಅಲ್ಲ ರೋಗ ಅಲ್ಲ ಇದು. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅನ್ನು ಮಾಡಿ ಅಂತ ಹೇಳಿದ್ದೀನಿ. ಡಿಸಿ, ಸಿಇಒ, ಡಿಎಚ್ಒ, ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಪ್ರತಿನಿತ್ಯ ಮೀಟಿಂಗ್ ಮಾಡಿ ಈ ಟಾಸ್ಕ್ ಫೋರ್ಸ್ ಜೊತೆ ಸಂಪರ್ಕ ಇಟ್ಟುಕೊಂಡು ಏನು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಮಾಡಬೇಕು ಅಂತೇಳಿ ಡಿಸಿಗಳಿಗೆ, ಸಿಇಒಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಆಮೇಲೆ ಈ ಸ್ಲಮ್ನಲ್ಲಿ ವಾಸ ಮಾಡ್ತಕ್ಕಂಥವರಿಗೆ, ಈ ಭಾಳ ಜನರಿಗೆ ಈ ಮೊಸ್ಕಿಟೋ ನೆಟ್ ಇರಲ್ಲ, ಅದಕ್ಕೆ ಅವರಿಗೆಲ್ಲ ಫ್ರೀಯಾಗಿ ಮೊಸ್ಕಿಟೋ ನೆಟ್ ಕೊಡಿ ಅಂತ ಹೇಳಿದ್ದೀನಿ.
ಮಸ್ಕಿಟೋ ನೆಟ್. ಸೊಳ್ಳೆ ಪರದೆ, ಕನ್ನಡದಲ್ಲಿ ಸೊಳ್ಳೆ ಪರದೆ ಅಂತ ಬರ್ಕೊಳ್ಳಿ, ಸೊಳ್ಳೆ ಪರದೆ. ಎಲ್ಲರಿಗೂ ಅದು ಈಗ ಎಲ್ಲಿ ರೋಗ ಕಾಣಿಸ್ಕೊಳ್ತದೆ ಅಂಥ ಕಡೆಗಳಲ್ಲಿ ಸೊಳ್ಳೆಗಳು ಎಲ್ಲಿ ಇರ್ತವೆ ಅಂಥ ಕಡೆಗಳಲ್ಲಿ ಕುಡಿ ಅಂತ ಹೇಳಿದ್ರು. ಏನು ಇಲ್ಲ, ಎಲ್ರಿಗೂ ಯಾರ್ಯಾರಿಗೆ ಅಗತ್ಯ ಇದೆ ಅವ್ರಿಗೆಲ್ಲ ಕುಡಿ ಅಂತ ಹೇಳಿದ್ದೀನಿ. This video presented by Peace Islamic International School Branch, Hagraga Road and Misbah Nagar, Gulbarga. Students getting education for both the worlds. Best academic English education. Diploma in Arabic. 2024 admission started. Contact and visit school for more details.